ಕೆಟ್ಟದ್ದನ್ನು ನುಡಿಬೇಡ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ. ಇದು ಮಹತ್ವದ ಸಂದೇಶ. ಟೀಚರ್, ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ಳೋಕೆ ಮುಂಚೆ ಕಣ್ಣು ಕಿವಿ ಬಾಯಿ ಮುಚ್ಚಿಕೊಂಡ್ರೆ ಕೆಟ್ಟದ್ದು ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ ಟೀಚರ್? ವೆರಿ ಗುಡ್ ಕ್ವೆಶ್ಚನ್. ನಾನು ಹೇಳಿದ್ದು ಕೆಟ್ಟದ್ದನ್ನು ತಿಳ್ಕೊಳ್ಳೋಕೆ ಮುಂಚೆ ಅಲ್ಲ, ಕೆಟ್ಟದ್ದು ಅಂತ ತಿಳ್ಕೊಂಡ ಮೇಲೆ ನೀವು ಯಾರು ಅದನ್ನ ಮಾಡಬಾರ್ದು. ಅದೇ ಒಳ್ಳೆ ಗುಣ. ಕೊಡೋ ಇಲ್ಲಿ ಈ ಬುಕ್. ಎಲ್ಲಿತ್ತು? ಯಾಕೆ ಕೊಟ್ಟಿದ್ದು? ಅದು ಆ ಪ್ರಭಾ ಟೀಚರ್ ತಗೊಂಬ ಅಂದ್ರು, ಅದಕ್ಕೆ ತಗೊಂಬಂದೆ. ಏನದು, ಅಷ್ಟೊಂದು ಓದಿದ್ಯಾ ಇಷ್ಟು ಗೊತ್ತಾಗ್ಲಿಲ್ವಾ? ಮದುವೆ ಆಗದೆ ಇರೋಳು, ಕೆಲ್ಸಕ್ಕೆ ಬರುತ್ತೆ, ಇಟ್ಕೋ, ಶಟ್ ಅಪ್. ನಾಳಿನ ಸತ್ಪ್ರಜೆಗಳನ್ನ ಸೃಷ್ಟಿ ಮಾಡೋ ಜವಾಬ್ದಾರಿನ ಹೊತ್ಕೊಂಡು ಆಚಾರ್ಯ ದೇವೋಭವ ಅಂತ ಪೂಜೆ ಮಾಡೋ ವಿದ್ಯಾರ್ಥಿಗಳಿಗೆ ಚರಂಡಿ ನೀರು ಕುಡಿಸುವಂತ ನೀಚ ಕೆಲಸಕ್ಕೆ ನೀನ್ ಬರಬಾರ್ದಾಗಿತ್ತು. ಮುಗ್ಧ ಮಕ್ಕಳ ಕೈಲಿ ಇಂಥ ಕೆಟ್ಟ ಪುಸ್ತಕ ತರಿಸೋದಕ್ಕೆ ನಿನಗೆ ನಾಚಿಕೆ ಆಗ್ಲಿಲ್ಲ? ನಾಚಿಕೆ ಆಗ್ಬೇಕಾದ್ದು ಹೇಸ್ಕೆ ಇಲ್ಲದೆ ನನ್ನ ಕ್ಲಾಸಿಗೆ ಬಂದಿರೋ ನಿನಗೆ. ದಾಬಾಯಿಸೋಕೆ ಇದೆ ನಿನ್ ಸ್ವಂತ ಸ್ಕೂಲ್ ಅಲ್ಲ ಕಣೆ. ಅವ್ರು ಇದನ್ ನೋಡಿ, ನೀನ್ಯಾಕೆ ಮಧ್ಯ ಬಾಲ ಅಲ್ಲಾಡ್ಸ್ಯಾ? ಅಷ್ಟಕ್ಕೂ ಅವ್ರು ನೋಡಿ ನಿಂದಲ್ವಲ್ಲ. ಸರಸ್ವತಿ ಹರಿದಾಡೋ ನಾಳ್ಗೆನ ದಯವಿಟ್ಟು ಉಪಯೋಗಿಸ್ಬೇಡ. ಇವತ್ತು ನೀನು ಇವ್ರಿಗೆ ತೋರಿಸಿದ ಅಡ್ಡದಾರಿನೇ ನಾಳೆ ಇವರ ಭವಿಷ್ಯನ ಕತ್ತಲ ನೋಡು ಹಾಕುತ್ತೆ. ಇಂಥ ವಿದ್ಯಾರ್ಥಿಗಳು ಬೆಳಿಬೇಕಾದ್ದು ಶಿಸ್ತು, ನ್ಯಾಯ, ನೀತಿ, ಪ್ರೀತಿ, ವಾತ್ಸಲ್ಯ ಜೊತೆಗೆ ಹೊರತು ಇಂಥ ದರಿದ್ರ ಸಾಹಿತ್ಯದ ಮಧ್ಯ ಅಲ್ಲ. ತಾಯಿ ಹಾಲು ಕುಡಿದು ತಂದೆ ಹಿತವಚನ ಕೇಳಿ ಅಮೃತ ಬಯಸು ಬರೋ ಮಕ್ಕಳಿಗೆ ಕುಡಿಸೋ ನೀನು ಗುರು ಆಗೋಕೆ ನಾಳಾಯ್ಕು. ಪ್ರಭಾ, ನೀನ್ ನಿಜವಾದ ಗುರುನೇ ಆಗಿದ್ರೆ ಚಿಗರ್ತಿರೋ ಗಿಡಗಳನ್ನ ಚೂಟ್ ಹಾಕ್ಬೇಡ. ಪಾತಿ ಕಟ್ಟಿ ನೀರ್ ಹೊಯ್ದು ಬೆಳೆಸು, ಇಲ್ಲಾಂದ್ರೆ ಯಾರಾದ್ರೂ ಕೆಟ್ಟ ಚರಂಡಿಗೆ ಮುಖ ಹಾಕಿ ಕೂತ್ಕೋ. ಹೋಗು, ಹೋಗಿ ಅವುಗಳ ಜೊತೆ ಸಂಸಾರ ಮಾಡು. ಪ್ರಾಂತಿ ಸಾಪ್ತಾಗಿ ನಾಲ್ಕು ಕಾಸು ಸಂಪಾದನೆ ಮಾಡಲ ಅಂತ ನಾನಂದ್ರೆ ನೀನೇ ಕುಡಿಯೋದನ್ ಕಲ್ತ್ಕೊಂಡಿದ್ಯಾ? ಯಾವ್ದಾದ್ರು ಕಾಫಿ ಹೋಟ್ಲಿಗೆ ಸೇರಿಸಿ ಲೋಟ ತೋರಿಸ್ತೀನಿ. ಅಯ್ಯ, ನನ್ ಯಾವ ಕಾಫಿ ಹೋಟ್ಲು ಬೇಡಯ್ಯ, ನಾವು ಓದ್ಕೊಂತೀನಿ. ಹೋಟ್ಲ್ ಕೆಲಸ ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ? ಎರಡ್ ವರ್ಷ ಕ್ಲೀನರ್ ಕೆಲಸ ಮಾಡಿದ್ರೆ ಸಫ್ಲೈಯರ್ ಆಗೋಯ್ತೀಯಾ, ಒಂದ್ ವರ್ಷ ಸಫ್ಲೈಯರ್ ಕೆಲಸ ಮಾಡಿದ್ರೆ ಕ್ಯಾಶಿಯರ್ ಆಗೋಯ್ತೀಯಾ. ಆಮ್ಯಾಕ್ ಇನ್ನೇನೈತೆ, ಆರ್ ತಿಂಗಳಲ್ಲಿ ಸಾವುಕಾರನ ದಿವಾಳಿ ಜಪ್ಸಿದ್ರೆ ಆ ಹೋಟ್ಲ್ನ ನೀನೇ ಕೊಂಡ್ಕೋಬಹುದು ಕಣೋ. ನನ್ ಮಾತ್ ಕೇಳ, ಭಾರಿ ನಸೀಬ್ ಐತೆ. ಅಯ್ಯ ಬೇಡಯ್ಯ, ನಾ ಓದ್ಕೊಂತೀನಿ.